ನಮಸ್ಕಾರ ವೀಕ್ಷಕರೇ. ಒಲಿಂಪಿಕ್ಸ್ನ ಪ್ರಮುಖವಾದ ಕ್ರೀಡೆಗಳಲ್ಲಿ ಸ್ವಿಮ್ಮಿಂಗ್ ಸಾಕಷ್ಟು ಮಹತ್ವವನ್ನು ಪಡೆದಿದೆ. ಹೀಗಿದ್ರೂ ಕೂಡ ಭಾರತಕ್ಕೆ ಸ್ವಿಮ್ಮಿಂಗ್ನಲ್ಲಿ, ಅದರಲ್ಲೂ ಒಲಿಂಪಿಕ್ಸ್ನಲ್ಲಿ ಇದುವರೆಗೆ ದೊರೆತಿರೋದು ನಿರಾಸೆ ಮಾತ್ರ. ಆದರೆ ಇದೇ ಮೊದಲ ಬಾರಿಗೆ ಭಾರತ ಈ ಸ್ವಿಮ್ಮಿಂಗ್ ಕ್ಷೇತ್ರದಲ್ಲಿ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ನೆಟ್ಟಿದೆ. ಅದಕ್ಕೆ ಕಾರಣ ನಮ್ಮ ಈಜುಗಾರರಾದಂತಹ ಸಾಜನ್ ಪ್ರಕಾಶ್ ಹಾಗೂ ನಮ್ಮ ಕರ್ನಾಟಕದವರೇ ಆದಂತಹ ಶ್ರೀಹರಿ ನಟರಾಜ್. ಭಾರತ ಇದೇ ಮೊದಲ ಬಾರಿಗೆ ಎ ದರ್ಜೆಯ ಅರ್ಹತೆಯನ್ನು ಪಡೆದು ಇಲ್ಲಿನ ಈಜುಗಾರರು ಒಲಿಂಪಿಕ್ಸ್ನಲ್ಲಿ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲಿದ್ದಾರೆ. ಈ ದಿನ ನಮ್ಮ ಜೊತೆ ನಮ್ಮ ಕರ್ನಾಟಕದವರೇ ಆದಂತಹ ಹೆಮ್ಮೆಯ ಶ್ರೀಹರಿ ನಟರಾಜ್ ಇವರು ಇಲ್ಲಿದ್ದಾರೆ. ಬನ್ನಿ, ಇವರ ಜೊತೆ ಒಂದು ಪುಟ್ಟ ಮಾತುಕತೆಯನ್ನು ನಡೆಸೋಣ. ನಮಸ್ತೆ ಶ್ರೀಹರಿ. ಹಲೋ, ಹೌ ಆರ್ ಯು? ಯಾ, ಐ ಆಮ್ ಗುಡ್. ಸೊ ಶ್ರೀಹರಿ, 53.77 ಇದು ನಿಮ್ಮ ಮ್ಯಾಜಿಕ್ ನಂಬರ್. ಈ ಸಮಯದಲ್ಲಿ ನೀವು 100 meters ಅನ್ನ ಕ್ರಮಿಸಿ ಅರ್ಹತೆಯನ್ನ ಪಡೆದುಕೊಂಡಿದ್ದೀರಾ. ಸೊ ಹೌ ಡು ಯು ಫೀಲ್ ಅಬೌಟ್ ದಿಸ್? ಹೇಗ್ ಅನ್ಸ್ತಾ ಇದೆ? ನಿರೀಕ್ಷೆ ಇತ್ತ ಈ ಸಾಧನೆಯನ್ನ ಮಾಡ್ತೀರಾ ಈ ಸಮಯದಲ್ಲಿ ಅಂತ? ತುಂಬಾ ಚೆನ್ನಾಗಿದೆ, ತುಂಬಾ ಹ್ಯಾಪಿ ಆಗಿದ್ದೀನಿ ಇದು ಕ್ವಾಲಿಫಿಕೇಶನ್ ಅಲ್ಲಿ. ಲಾಸ್ಟ್ ಮಿನಿಟ್ ಕ್ವಾಲಿಫಿಕೇಶನ್, ಬಟ್ ಬೆಟರ್ ಲೇಟ್ ದನ್ ನೆವರ್. ಇದನ್ನ, ಈ ನಿರೀಕ್ಷೆ ಇತ್ತ ನಿಮ್ಗೆ ಈಗ ಆಗುತ್ತೆ ಅನ್ಕೊಂಡಿದ್ರ, ಅಥವಾ ಇದಕ್ಕಿಂತ ಸಾಕಷ್ಟು ಮುಂಚೆನೆ ಈ ಅರ್ಹತೆ ಪಡ್ಕೋಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತ ನಿಮ್ಮಲ್ಲಿ? ಎಕ್ಸ್ಪೆಕ್ಟೇಷನ್ ಬಂದು ಏಪ್ರಿಲ್ ಅಲ್ಲಿ ಒಂದು ಕಾಂಪಿಟೇಷನ್ ಇತ್ತು, ಅದಲ್ಲಿ ಮಾಡ್ತೇನೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ .2 ಅಲ್ಲಿ ಮಿಸ್ ಆಯ್ತು. ಅದು ಆದ್ಮೇಲೆ ಒಂದು 3 chances ತಗೊಂಡೆ. ಸೊ ತುಂಬಾ ಸ್ವಲ್ಪ ಲೇಟ್ ಆಯ್ತು, ಬಟ್ ವಂಡರ್ಫುಲ್ ವಂಡರ್ಫುಲ್, ಕಾಂಗ್ರ್ಯಾಚುಲೇಷನ್ಸ್ ಆನ್ ದಟ್ ಅಚೀವ್ಮೆಂಟ್ ಟು ಬಿಗಿನ್ ವಿತ್. ಅದನ್ನು ಮೊದಲು ಹೇಳೋಕೆ ಇಷ್ಟಪಡ್ತೀನಿ. ನೀವು ಸ್ವಿಮ್ಮಿಂಗ್ ಅನ್ನು ವೃತ್ತಿಪರವಾಗಿ ಸ್ವೀಕರಿಸಿದ್ದಕ್ಕೆ ಕಾರಣ ಏನು? ವಾಟ್ ಸಿಚುಯೇಷನ್ ಲೆಟ್ ಟು ದಟ್? ಅದ್ರ ಬಗ್ಗೆ ನಮಗೆ ಹೇಳ್ಬೋದಾ, ಹೇಗ್ ಬಂದ್ರಿ ಈ ಕ್ಷೇತ್ರಕ್ಕೆ? ಸೊ ಐ ವಾಸ್ 2 years old when I started swimming. ಕೇವಲ 2 ವರ್ಷ? ಕೇವಲ 2 ವರ್ಷ? ಓಕೆ, ಯೆಸ್. ಹಾ, 2003. All right. So, ಅಣ್ಣ ಸ್ವಿಮ್ ಮಾಡ್ತಾ ಇದ್ದಾರೆ ಸದಾಶನಗರ್ ಅಲ್ಲಿ, ಅಮ್ಮ ಕರ್ಕೊಂಡು ಹೋಗ್ತಾ ಇದ್ರು ಪೂಲ್ ಗೆ. ಐ ವಾಸ್ ದ ನಾಟಿಯೆಸ್ಟ್ ಪರ್ಸನ್ ದಟ್, ಸೊ ಮ್ಯಾನೇಜ್ ಮಾಡಕ್ ಸ್ವಲ್ಪ ಕಷ್ಟ ಆಯ್ತು. ಸೊ ನೀನು ಸ್ವಿಮ್ ಮಾಡ್ಬಿಡಪ್ಪ ಅಂತ ಬಿಟ್ರ ಪೂಲ್ ನಲ್ಲಿ? ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ದಟ್ಸ್ ಎಕ್ಸಾಕ್ಟ್ಲಿ ಹೌ ಇಟ್ ಸ್ಟಾರ್ಟೆಡ್. ಆಮೇಲೆ ನಿಮ್ ಬ್ರದರ್ ಪರ್ಸ್ಯೂ ಮಾಡಿದ್ರ? ಯು ಆರ್ ಇನ್ ಟು ದಿಸ್, ವಿ ನೋ. ಹಿ ಸ್ವಾಮ್ ಟಿಲ್ ದಿ ಏಜ್ ಆಫ್ 20-21. ಯೂನಿವರ್ಸಿಟಿ ನ್ಯಾಷನಲ್ಸ್ ಎಲ್ಲ ಫಿನಿಶ್ ಮಾಡ್ಬಿಟ್ಟು ಇವಾಗ ವರ್ಕಿಂಗ್ ಇನ್ ಸಿಂಗಾಪುರ್. ತುಂಬಾ ಪರ್ಸ್ಯೂ ಮಾಡಿಲ್ಲ, ಬಟ್ ಯು ಟೂಕ್ ಇಟ್ ಅಪ್ ಪ್ರೊಫೆಷನಲಿ. ವೆರಿ ವೆರಿ ನೈಸ್. ಸೊ ಕ್ರೀಡೆಯಲ್ಲಿ, ಅದರಲ್ಲೂ ಸ್ವಿಮ್ಮಿಂಗ್ ಕ್ಷೇತ್ರದಲ್ಲಿ ನಿಮಗೆ ತುಂಬಾ ಪ್ರಭಾವ ಬೀರದಂತಹ ಒಬ್ಬ ವ್ಯಕ್ತಿ ಅಂದ್ರೆ ಯಾರು? ಯಾರು ಯಾರನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೀರಾ, ಯುವರ್ ಫೇವರೇಟ್ ಸ್ವಿಮ್ಮರ್ ಅಂತ ಹೇಳಿ? ಯು ಕ್ಯಾನ್ ಸೇ ಮೈಕಲ್ ಫೆಲ್ಪ್ಸ್, ಅಂಡ್ ಅದು ಒಂದು ವರ್ಲ್ಡ್ ವೈಡ್. ಇಂಡಿಯಾದಲ್ಲಿ ಚಿಕ್ಕ ವಯಸ್ಸಲ್ಲಿ ರೋಹಿತ್ ಹೋದಾರ್ ಅಂತ ಸೀನಿಯರ್, ಅವನೇ ರೋಲ್ ಮಾಡೆಲ್ ಆಗಿರುತ್ತ ಚಿಕ್ಕ ವಯಸ್ಸಲ್ಲಿ. ಆಮೇಲೆ ವೀರ್ ಧವನ್ ಕಾಡೆ, ಸಂದೀಪ್ ಸೇಜ್ವಾಲ್. ವಂಡರ್ಫುಲ್. ಓಕೆ, ಸೊ ಇಲ್ಲಿ ನಿಮಗೆ, ನೀವೊಬ್ಬ ಸ್ವಿಮ್ಮರ್ ಆಗಿರೋದ್ರಿಂದ ವಿ ಆಲ್ ನೋ ಫಿಟ್ನೆಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಒಬ್ಬ ಈಜುಗಾರನಿಗೆ ಅಂತ. ನಿಮ್ಮ ಫಿಟ್ನೆಸ್ ರೆಜಿಮ್ ಹೇಗಿರುತ್ತೆ? ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಡಯಟ್ ಹೇಗಿರುತ್ತೆ, ಅದ್ರ ಬಗ್ಗೆ ನಮಗೆ ಹೇಳ್ಬೋದಾ, ಅಂದ್ರೆ ನೋಡುಗರಿಗೆ ಹೇಳ್ಬೋದಾ? ಸೊ ಸ್ವಿಮ್ಮಿಂಗ್ ಫಿಟ್ನೆಸ್ ಎಲ್ಲ ರುಟೀನ್ ನೋಡಿದ್ರೆ, ಸ್ವಿಮ್ಮಿಂಗ್ ಬಂದು ಮಾರ್ನಿಂಗ್ 2 hours, ಈವ್ನಿಂಗ್ 2 hours, ಟೋಟಲಿ 9 ಸೆಷನ್ಸ್ ಅ ವೀಕ್. ಸಂಡೇ ಫುಲ್ ಲೀವ್ ಇರುತ್ತೆ, ಸಮಟೈಮ್ಸ್ ವೆನಸ್ಡೇ 1 session ಇರುತ್ತೆ, ಇಲ್ಲಾಂದ್ರೆ ಫುಲ್ ಲೀವ್ ಇರುತ್ತೆ. ಜಿಮ್ ಬಂದು 3-4 times ಅ ವೀಕ್, 1.5 hours ಅಟ್ ಲೀಸ್ಟ್ ಮಿನಿಮಮ್, 1-1.5 hours ಬೇಸ್ಡ್ ಆನ್ ಅದು ಯಾವ ಫೇಸ್ ಅಲ್ಲಿ ಇದ್ದೀನಿ, ಟ್ರೈನಿಂಗ್ ಅಲ್ಲಿ ಎಷ್ಟು ಲೋಡ್ ಮಾಡ್ಬೇಕು, ಫಿಸಿಕಲ್ ಆಗಿ ಫ್ರೆಶ್ ಆಗಿದ್ದೀನಾ, ಇಲ್ಲಾಂದ್ರೆ ಸ್ವಲ್ಪ ಟಯರ್ಡ್ ಆಗಿದ್ಯಾ, ಏನಾದ್ರು ಕ್ರ್ಯಾಂಪ್ ಬಂದಿದೆ, ಮಸಲ್ ಫುಲ್ ಆ ತರ ಏನಂತ ಅದು ಅಸೆಸ್ ಮಾಡ್ಬಿಟ್ಟೆ ಜಿಮ್ದು ಪ್ರೋಗ್ರಾಮ್ ಆಗುತ್ತೆ. ಅಂಡ್ ಡಯಟ್ ಬಂದು ಬೇಸಿಕ್ ಸೌತ್ ಇಂಡಿಯನ್ ಫುಡ್, ತಮಿಳ್ ಬ್ರಾಹ್ಮಣ್, ತಮಿಳ್ ಬ್ರಾಹ್ಮಣ್. ಸೊ ಬೇಸಿಕ್ ಸೌತ್ ಇಂಡಿಯನ್ ಫುಡ್ ಮನೆಯಲ್ಲಿ ಮಾಡುದು. ವೆಜಿಟೇರಿಯನ್? ವೆಜಿಟೇರಿಯನ್. ವೆಜಿಟೇರಿಯನ್ ಬಟ್ ಐ ಡೈ. ಆಲ್ ರೈಟ್, ಓಕೆ. ಬೇಕಾಗುತ್ತೆ ಪ್ರೋಟೀನ್ ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆನ್ಸರಿಂಗ್ ದ್ಯಾಟ್. ಸೊ ಇನ್ನೊಂದು ವಿಷಯ ಮಾತಾಡೋದಾದ್ರೆ, ನಮ್ಗೆಲ್ಲ ಗೊತ್ತು ಒಲಿಂಪಿಕ್ಸ್ನಲ್ಲಿ ಮ್ಯಾಕ್ಸಿಮಮ್ ಮೆಡಲ್ ಕ್ಯಾಟಗರೀಸ್ ಇರೋದೇ ಸ್ವಿಮ್ಮಿಂಗ್ ರಿಲೇಟೆಡ್. ಆದರೂ ಕೂಡ ಭಾರತದ ಸ್ವಿಮ್ಮರ್ಸ್ ಇದುವರೆಗೂ ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ ಅಂತ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಕೊಡೋದಕ್ಕಾಗಿಲ್ಲ. ಶ್ರೀಹರಿ, ಏನನ್ಸುತ್ತೆ, ಇಫ್ ಐ ಆಸ್ಕ್ ಯು ಪರ್ಸ್ನಲಿ, ಏನ್ ಕಾರಣ ಇರ್ಬೋದು ಅಂತ ನಿಮಗೆ ಅನ್ಸುತ್ತೆ? There are a lot of factors ಇದೆ ಅದರಲ್ಲಿ. ಇಟ್ಸ್ ನಾಟ್, ಯು ಕ್ಯಾಂಟ್ ಬ್ಲೇಮ್ ಒನ್ ಸ್ವಿಮ್ಮರ್ ಆರ್ ಒನ್
ಪೀರಿಯಡ್ ಆರ್ ಒನ್ ಆರ್ ಎನಿ ಫೆಡರೇಷನ್ ಅದು ಒಂದು ಇಟ್ಸ್ ಸ್ವಿಮ್ಮಿಂಗ್ ಒಂದು ಗ್ರೋ ಆಗಿಲ್ಲ ಅಷ್ಟು ಬೇಗ ಕಂಟ್ರಿಯಲ್ಲಿ ಇವಾಗ ಗ್ರೋ ಆಗ್ತಾ ಇದೆ ಅಂಡ್ 100% ಪೊಟೆನ್ಶಿಯಲ್ ಅಂಡ್ ಟ್ಯಾಲೆಂಟ್ ಇದೆ ನಮ್ಮ ಹತ್ರ ಅಂಡ್ ಫೆಸಿಲಿಟೀಸ್ ಇಂಪ್ರೂವ್ ಆಗ್ತಾ ಇದೆ ಸಪೋರ್ಟ್ ಬೈ ಸಾಯ್ ಅಂಡ್ SFI ತುಂಬಾ ಇಂಪ್ರೂವ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಡ್ ಫಾರ್ ಮೀ ಸಾಯ್ SFI ಅಂಡ್ KSA ತುಂಬಾ ಸಪೋರ್ಟ್ ಇದೆ ಅಂಡ್ ಫೆಸಿಲಿಟೀಸ್ ನೋಡಿದ್ರೆ ಇವಾಗ ಡ್ರಾವಿಡ್ ಪಡುಕೋನ್ ಸೆಂಟರ್ ಯಲಹಂಕಲ್ಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಫೆಸಿಲಿಟೀಸ್ ನೀವು ಟ್ರೈನ್ ಮಾಡ್ತಾ ಇರೋದು ದ್ರಾವಿಡ್ ಪಡುಕೋನ್ ಇನ್ಸ್ಟಿಟ್ಯೂಟ್ ಡ್ರಾವಿಡ್ ಪಡುಕೋನ್ ಇನ್ ದ ಡಾಲ್ಫಿನ್ ಕ್ಲಬ್ ಅಂಡ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಇಟ್ಸ್ ದ ಬೆಸ್ಟ್ ಫೆಸಿಲಿಟಿ ಇನ್ ದ ಕಂಟ್ರಿ ಅಂಡ್ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಸ್ಟೇಟ್ ಆಫ್ ದಿ ಆರ್ಟ್ ಸ್ಕೂಲ್ ಸ್ಪೋರ್ಟ್ಸ್ ಸೈನ್ಸ್ ಸಪೋರ್ಟ್ ಇದೆ ಫಿಸಿಯೋ ಅಲ್ಲೇ ಇದಾರೆ ಎಲ್ಲ ಇಟ್ಸ್ ಆಲ್ ಇನ್ ಒನ್ ಏರಿಯಾ ಅಂಡ್ ಎವ್ರಿಥಿಂಗ್ ಇಸ್ ದ ಬೆಸ್ಟ್ ದಟ್ ಎನಿ ಅಥ್ಲೀಟ್ ಕ್ಯಾನ್ ಆಕ್ಸೆಸ್ ಅಂಡ್ ಅದು ತುಂಬಾ ಏನೋ ಇಟ್ಸ್ ಗ್ರೋಯಿಂಗ್ ದ ಫೆಡರೇಷನ್ ಇಸ್ ಡೂಯಿಂಗ್ ಮೋರ್ ಪ್ರೈವೇಟ್ ಕಂಪನೀಸ್ ಸ್ಪಾನ್ಸರ್ಶಿಪ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ಇಟ್ಸ್ ಆಲ್ಸೋ ಅಪ್ ಟು ದಿ ಅಥ್ಲೀಟ್ ಇವಾಗ ಇದು ಎ ಕ್ವಾಲಿಫೈಯಿಂಗ್ ಕೆ ನಾನು ಆಮೇಲೆ ಸಜ್ಜನ್ ತುಂಬಾ ಕಷ್ಟ ಪಟ್ಟಿದೀವಿ ಇನ್ ಟರ್ಮ್ಸ್ ಆಫ್ ಟ್ರೈನಿಂಗ್ ಅಂಡ್ ಯುನೋ ಮೆಂಟಲ್ ಸ್ಟ್ರೆಂತ್ ಫಿಸಿಕಲ್ ಸ್ಟ್ರೆಂತ್ ಕಂಡೀಷನಿಂಗ್ ಟ್ರೈನಿಂಗ್ ಸಜ್ಜನ್ ಆಲ್ವೇಸ್ ಐ ನೋ ಇಸ್ ವೆರಿ ಹಾರ್ಡ್ ವರ್ಕರ್ ಬಟ್ ಈವನ್ ನಾನು ಇದು ಫ್ರಮ್ ನವೆಂಬರ್ ಟಿಲ್ ದ ಕ್ವಾಲಿಫೈಯಿಂಗ್ ಮೀಟ್ ಐ ಡಿಂಟ್ ಟೇಕ್ ಒನ್ ಸೆಷನ್ ಆಫ್ ಓ ವಾವ್ ಐ ಡಿಂಟ್ ಟೇಕ್ ಒನ್ ಸೆಷನ್ ಆಫ್ ಐ ವಾಸ್ ದೇರ್ ಎವ್ರಿ ಸೆಷನ್ ಈವನ್ ಇಫ್ ಐ ವಾಸ್ ಸಮಟೈಮ್ಸ್ ವೆನ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಮೈ ಸ್ಟಮಕ್ ವಾಸ್ ನಾಟ್ ಫೀಲಿಂಗ್ ಗುಡ್ when we were once but I still went to the session and got it done unless there was some muscular pain like even not soreness unless it was a pain that is unusual I didn't back off I continued pushing okay so athara athuma that is the type of focus training discipline that is required from all the athletes growing up ಓಕೆ ಸಾಜನ್ ಹೇಳ್ತಾ ಇದ್ದಾರೆ ಸೊ ಇವರು ಈ ಒಂದು ಅರ್ಹತೆಯನ್ನ ಪಡಿಬೇಕಂದ್ರೆ ಅದ್ರ ಹಿಂದೆ ಸಾಕಷ್ಟು ಶ್ರದ್ಧೆ ಬೇಕಾಗಿತ್ತು ಸಾಕಷ್ಟು ದೈಹಿಕ ಶ್ರಮ ಮಾಡಬೇಕಾಗಿ ಬಂತು ಕಳೆದ ಕೆಲವು ತಿಂಗಳುಗಳಲ್ಲಿ ಕೆಲವು ವರ್ಷಗಳಲ್ಲಿ ಒಂದು ಸೆಷನ್ ಕೂಡ ಮಿಸ್ ಮಾಡಿಲ್ಲ ಅಂತ ಹೇಳಿದ್ರು ಇವರ ಪಾರ್ಟ್ನರ್ ಇನ್ನೊಬ್ರು ಈಜುಗಾರರು ಎ ದರ್ಜೆಯಲ್ಲಿ ಅರ್ಹತೆ ಪಡೆದಿರೋದು ಅದು ಸಾಜನ್ ಅವರು ಕೂಡ ತುಂಬಾ ಹಾರ್ಡ್ ವರ್ಕಿಂಗ್ ಆ ರೀತಿಯ ಶ್ರದ್ಧೆ ಡಿಸಿಪ್ಲಿನ್ ಇಲ್ಲದೆ ಈ ಸ್ಟೇಜ್ ರೀಚ್ ಮಾಡೋಕ್ ಆಗ್ತಿರ್ಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಾ ಸೊ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕಂದ್ರೆ ಈಗ ನಿಮಗೆ ಗೊತ್ತು ನಮ್ಮ ವೀಕ್ಷಕರಲ್ಲಿ ಸಾಕಷ್ಟು ಜನ ಯಂಗ್ ಅಡಲ್ಟ್ಸ್ ಏನಿರ್ತಾರೆ ಇದನ್ನ ಸ್ವಿಮ್ಮಿಂಗ್ ನಲ್ಲಿ ಆಸಕ್ತಿ ಇರೋರು ಇರ್ಬೋದು ಅಥವಾ ಕ್ರೀಡೆಯಲ್ಲಿ ಇನ್ ಜನರಲ್ ಆಸಕ್ತಿ ಇರೋರು ಇರ್ಬೋದು ಇದನ್ನ ಪ್ರೊಫೆಷನಲ್ ಆಗಿ ತಗೋಬೇಕು ಅನ್ನೋ ಆಸಕ್ತಿ ಇರುತ್ತೆ ಬಟ್ ಸರಿಯಾದ ಮಾಹಿತಿ ಇರಲ್ಲ ಮೇನ್ ಕನ್ಸ್ಟ್ರೆಂಟ್ ಅಂದ್ರೆ ಒಂದು ನಾವು ಸ್ಪೋರ್ಟ್ಸ್ ನಲ್ಲಿ ಮುಂದುವರಿಬೇಕು ಅಂದ್ರೆ ಫಿನಾನ್ಷಿಯಲ್ ಸಪೋರ್ಟ್ ಯಾವ ರೀತಿ ಸಿಗುತ್ತೆ ಇನ್ಸ್ಟಿಟ್ಯೂಷನ್ ಗಳಿಂದ ಅಥವಾ ಗವರ್ನಮೆಂಟ್ ಇಂದ ಅಂತ ಎಲ್ರಿಗೂ ಮಾಹಿತಿ ಇರೋದಿಲ್ಲ ಹೇಳ್ಬಹುದಾ ಶ್ರೀಹರಿ ಇದ್ರ ಬಗ್ಗೆ ಅಂದ್ರೆ ನೀವು ಸ್ವತಃ SAI ಇಂದ ಸ್ಕಾಲರ್ಶಿಪ್ ಪಡ್ಕೊಂಡಿದ್ದೀರಾ ಸೊ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅದ್ರ ಬಗ್ಗೆ ಹೇಳಿದ್ರೆ ಐ ತಿಂಕ್ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಬಹುದು ಚಿಕ್ಕ ವಯಸ್ಸಲ್ಲಿ ಫುಲ್ ಫೈನಾನ್ಶಿಯಲ್ ಬ್ಯಾಕಿಂಗ್ ಬನ್ನ ಪೇರೆಂಟ್ಸ್ ನೇ ಆಲ್ ದ ಎಕ್ಸ್ಪೆನ್ಸಸ್ ಟು ಟೇಕನ್ ಬೈ ಟೇಕಿಂಗ್ ಕೇರ್ ಬೈ ಮೈ ಪೇರೆಂಟ್ಸ್ 2018 ಅಲ್ಲಿ ಸಾಹೇಬ್ ಒಂದು ಟಾಪ್ ಸ್ಕೀಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂಡ್ ಐ ವಾಸ್ ಇನ್ಕ್ಲೂಡೆಡ್ ಇನ್ ದಟ್ ಅಂಡ್ ಐ ಬಿನ್ ಪಾರ್ಟ್ ಆಫ್ ಇಟ್ ಸಿನ್ಸ್ ದೆನ್ ಅಂಡ್ ಅವ್ರು ಬಂದು ಎಲ್ಲ ಟೇಕ್ ಅಪ್ ಮಾಡ್ತಾರೆ ಟ್ರಾವೆಲ್ ಟ್ರೈನಿಂಗ್ ಎಕ್ಸ್ಪೆನ್ಸಸ್ ನ್ಯೂಟ್ರಿಷನ್ ಎಕ್ವಿಪ್ಮೆಂಟ್ ಆಕ್ಸೆಸ್ ಟು ಸ್ಪೋರ್ಟ್ಸ್ ಸೈನ್ಸ್ ಆಕ್ಸೆಸ್ ಟು ಫಿಸಿಯೋ ಎಲ್ಲ ಸಪೋರ್ಟ್ ಎಲ್ಲದಕ್ಕೂ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾರೆ ಅಂಡ್ ದೇ ಆಲ್ಸೋ take it up to themselves to you know fund the tournaments SFI and SAI get together plan maarkondo ivaga ee varsha mood tournament fully funded kalsidar full Indian team Uzbekistan got at least 20 swimmers and ivaga Serbia gave one 6 swimmers and Italy 5 swimmers and Wonderful. I think Nan career really their first time that it's happened and it's growing every day and not only tops also there is the Khelo India scheme howdo and that's a very great initiative because they can cover a higher they can cover a lot more athletes in that
ಧನ್ಯವಾದ ಧನ್ಯವಾದ ಸಾಜನ್. ಸೊ ಸಾಜನ್ ಹೇಳ್ತಾ ಇದ್ದಾರೆ, ಅವರು ಶುರು ಮಾಡಿದಾಗ ಇದ್ದಿದ್ದಕ್ಕಿಂತ ಈಗ ಸಾಕಷ್ಟು ಸರ್ಕಾರದ ಕಡೆಯಿಂದ ಸಾಕಷ್ಟು ಫೆಸಿಲಿಟೀಸ್ ಸಿಗ್ತಾ ಇದೆ ಯಂಗ್ ಪ್ಲೇಯರ್ಸ್ಗೆ. ಖೇಲೋ ಇಂಡಿಯಾ ರೀತಿಯ ಅಭಿಯಾನದ ಮೂಲಕ, ಆ ಥರ ಈವೆಂಟ್ಸ್ ಮೂಲಕ ಸಾಕಷ್ಟು ಹೆಚ್ಚಿನ ಜನರಿಗೆ, ಹೆಚ್ಚಿನ ಅಥ್ಲೀಟ್ಸ್ಗೆ ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ. ಸೊ ನೀವು ಬಳಸ್ಕೊಂತೀರಾ ಅಂದರೆ ಎಲ್ಲ ರೀತಿಯ ಸಪೋರ್ಟ್ ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ. ಏನಂದರೆ ನಿಮಗೆ ಆ ಶ್ರದ್ಧೆ ಮತ್ತು ಡಿಸಿಪ್ಲಿನ್ ಇರಬೇಕು ಅಂತ ಹೇಳಿ ಸಾಜನ್ ಅಭಿಪ್ರಾಯ. ಸಾರಿ, ಶ್ರೀಹರಿ ಅಭಿಪ್ರಾಯ. ಶ್ರೀಹರಿ ಇನ್ನೊಂದು ಕೇಳ್ಬೋದಾ? ಸೊ ನಿಮ್ಮ ಕೋಚ್ ಬಗ್ಗೆ ಹೇಳಿ, ಯಾಕೆಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಇವರೊಬ್ಬ ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತ ಕ್ರೀಡಾಪಟು ಸ್ವತಃ ಕೋಚ್ ಅವರು, ನಿಹಾರ್ ಅಮೀನ್ ಅವರು, ಹೌದಲ್ವಾ? ಸೊ ಇವರ ಗರಡಿಯಲ್ಲಿ ಪಳಗಿದ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಿಮ್ಮ ಅವರ ಕೋಚಿಂಗ್ ಮೆಥಡ್ ಬಗ್ಗೆ ಒಂದೆರಡು ಸಾಲಲ್ಲಿ ಹೇಳೋದಾದ್ರೆ, ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಕೋಚ್ ಜೊತೆ ಎಷ್ಟು ಪ್ರಾಮುಖ್ಯತೆ ಪಡೀತು ಈ ಸಾಧನೆಯನ್ನ ನೀವು ಮಾಡೋಕೆ? ನಿಹಾರ್ ಸರ್ ನಯಾ ಸರ್ ನೋಸ್ ಮೀ ಫಾರ್ ವೆರಿ ಲಾಂಗ್ ಟೈಮ್, ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಅವ್ರ ಹತ್ರ ಒಂದು 7-8 ಇಯರ್ಸ್ ಮುಂಚೆ ಟ್ರೈನ್ ಮಾಡ್ತೀನಿ ಒಂದೆರಡು ವರ್ಷಕ್ಕೆ, ಆಮೇಲೆ ಒಂದ್ ಬ್ರೇಕ್ ತಗೊಂಡೆ, ಆಮೇಲೆ ತಿರ್ಗಾ ಶಿಫ್ಟ್ ಮಾಡಿದೆ. ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಶಿಫ್ಟ್ ಮಾಡಿದೆ ನಿಹಾರ್ ಸರ್ ಹತ್ರ. ತುಂಬಾ ಒಳ್ಳೆ ಬಾಂಡ್ ಇದೆ ನಮ್ ಜೊತೆ, ಅಂಡ್ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತಾರೆ, ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಇನ್ ಟರ್ಮ್ಸ್ ಆಫ್ ಯು ನೋ ಮೋಟಿವೇಶನ್ ಕಾನ್ಫಿಡೆನ್ಸ್ ಅಂಡ್ ಈವನ್ ವರ್ಕ್ಔಟ್ಸ್ ಬಂದು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಲೈಕ್ ಯು ಸೆಡ್, ದ್ರೋಣಾಚಾರ್ಯ ಅವಾರ್ಡ್, 40 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ವರ್ಕ್ ವಿತ್ ಅಫಿಷಿಯಲ್ ವಿತ್ ವರ್ಕ್ ವಿತ್ US ಟೀಮ್ ಇನ್ ಫ್ಲಾರಿಡಾ, ಹಸ್ ಕೋಚ್ಡ್ ಮೆನಿ ಒಲಿಂಪಿಯನ್ಸ್, ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಅವ್ರು ತುಂಬಾ ಅವ್ರ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ನಮ್ಗೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಅಂಡ್ ತುಂಬಾ ಹೆಲ್ಪ್ ಆಗ್ತಾ ಇದೆ ಇನ್ ಟರ್ಮ್ಸ್ ಆಫ್ ಟ್ರೈನಿಂಗ್. ಇಟ್ಸ್ ವೆರಿ ಸೈಂಟಿಫಿಕ್ಲಿ, ಇಟ್ಸ್ ವೆರಿ ಸೈಂಟಿಫಿಕ್ ಬೇಸ್ಡ್, ಅಂಡ್ ಇಟ್ಸ್ ಯು ನೋ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಇಟ್ ಕವರ್ಸ್ ಆಲ್ ದಿ ಆಸ್ಪೆಕ್ಟ್ಸ್. ಇಟ್ಸ್ he makes sure that we don't get injured, overload agala, he makes sure that there's a proper amount of load, recovery, technique work, tumba technically tumba focus martare. Sometimes full session alli high intensity na irodala, just focus on pure technique. And atara tumba often atara sessions irutte, and trying to you know make finish the race with as less mistakes as possible. And trying to you know just trying to become more perfect. ಖಂಡಿತ ಖಂಡಿತ. ಆಲ್ಸೋ ಅವರ ಟ್ಯೂಟಲೇಜ್ ಅಲ್ಲಿ ಐ ತಿಂಕ್ ಒಲಿಂಪಿಕ್ಸ್ ಗೆ ಸಾಕಷ್ಟು ಜನ ಈಗಾಗಲೇ ಕ್ವಾಲಿಫೈ ಅಂದ್ರೆ ಹಿಂದೆ ಆಗಿರೋಂತಹ ನಿದರ್ಶನ ಇದೆ. ಧನ್ಯವಾದ. ಸೊ ಇನ್ನೊಂದು ಪ್ರಶ್ನೆನ ನಾನು ನಿಮ್ಗೆ ಕೇಳಬೇಕು. ನೀವು ಇದುವರೆಗೆ ಮಾಡಿರುವಂತಹ ನಿಮ್ಮ ಸಾಧನೆಗಳು ಅಂತ ಏನಿದೆ, ಅಕಾಂಪ್ಲಿಷ್ಮೆಂಟ್ಸ್ ಏನಿದೆ, ಅದರಲ್ಲಿ ನಿಮಗೆ ತುಂಬಾ ಹತ್ತಿರವಾಗಿರೋದು ಯಾವುದೇ ಕಾರಣಕ್ಕಿರ್ಬೋದು, ವಾಟ್ ಇಸ್ ವೆರಿ ಸ್ಪೆಷಲ್ ಟು ಯು, ವಿಚ್ ಅಕಾಂಪ್ಲಿಷ್ಮೆಂಟ್ ಆಫ್ ಯೋರ್ಸ್? ಒಂದ್ ಎರಡ್ ಮೂರ್ ಹೇಳ್ಬೇಕಂದ್ರೆ, ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ಸ್ ಅಲ್ಲಿ ಸೆಕೆಂಡ್ ಇಂಡಿಯನ್ ಟು ಮೇಕ್ ದ ಫೈನಲ್ ಆಫ್ಟರ್ 10 ಇಯರ್ಸ್. 2009 ಅಲ್ಲಿ ವೀರದವಳ್ ಕಾಡೆ ಮೇಕ್ ದ ಫೈನಲ್ಸ್ ಅಂಡ್ ಕೇಮ್ 7th, ಅಂಡ್ ಅದಾದ್ಮೇಲೆ ಯಾರು ಹೋಗಿಲ್ಲ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ಸ್ ಅಲ್ಲಿ ಫೈನಲ್ಸ್ ಗೆ. ಐ ಕೇಮ್ 5th, ಮಿಸ್ ದ ಮೆಡಲ್ ಬೈ 0.1. ಸೊ ಅದ್ ಸ್ವಲ್ಪ ಡಿಸಪಾಯಿಂಟಿಂಗ್ ಇದೆ, ಬಟ್ ಮಿಸ್ ದ ಮೆಡಲ್ ಬೈ 0.1. ಯೂತ್ ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಅಂಡ್ ಓನ್ಲಿ ಇಂಡಿಯನ್ ಟು ಮೇಕ್ ದ ಫೈನಲ್ ಇನ್ ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಅಲ್ಲಿ ಯೂತ್ ಒಲಿಂಪಿಕ್ಸ್ ತ್ರೀ ಎಡಿಷನ್ಸ್ ಫಿನಿಶ್ ಆಗಿದೆ 2010, 14, 18, ಅಂಡ್ ಫಸ್ಟ್ ಇಂಡಿಯನ್ ಟು ಮೇಕ್ ದ ಫೈನಲ್, ಅಂಡ್ ಐ ಕೇಮ್ 6th. ಅದ್ಭುತ ಅದ್ಭುತ. ಇನ್ನಷ್ಟು ಇದೇ ರೀತಿಯ ಸಾಧನೆಗಳನ್ನ ಮಾಡಿ ಮೇಕ್ ಅಸ್ ಪ್ರೌಡ್ ಅಂತ ಕೇಳ್ತೀವಿ. ಇನ್ನೊಂದು ಪ್ರಶ್ನೆಯನ್ನ ನಾನು ನಿಮ್ಗೆ ಕೇಳೋದಾದ್ರೆ, ನಿಮ್ಮ ಕ್ರೀಡಾ ಜೀವನದ ಮೇಲೆ ನನಗೆ ಸಾಕಷ್ಟು ಪ್ರಭಾವ ಬೀರಿದ್ದಾರೆ ಅನ್ನೋ ಒಂದ್ ಸ್ಪೋರ್ಟ್ಸ್ ಪರ್ಸನ್, ಅದರಲ್ಲೂ ಭಾರತೀಯರನ್ನ ಯಾರು ಅಂತ ಕೇಳಿದ್ರೆ ಯಾರನ್ನ ಚೂಸ್ ಮಾಡ್ತೀರಾ? ಒನ್ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ ಹೂ ಹ್ಯಾಡ್ ಹ್ಯೂಜ್ ಇನ್ಫ್ಲೂಯೆನ್ಸ್ ಆನ್ ಯು. ಸಂದೀಪ್ ಸೆಜ್ವಾಲ್, ರೋಹಿತ್ ಹವಲ್ದಾರ್. ಸೊ ಇಲ್ಲಿಂದ ಇನ್ನು 10 ವರ್ಷಗಳಲ್ಲಿ ಎಲ್ಲಿ ನೋಡ್ತೀರಾ ನಿಮ್ಮನ್ನು ನೀವು? ವೇರ್ ಡು ಯು ಸಿ ಯೋರ್ ಸೆಲ್ಫ್ ಇನ್ ಅನದರ್ 10 ಇಯರ್ಸ್? ಯಾಕೆಂದ್ರೆ ತುಂಬಾ ಕ್ರೂಷಿಯಲ್ ಅಲ್ವಾ ಈ ಒಂದು, ಬಟ್ ಏನೋ ಒಂದ್ ಇರುತ್ತೆ ನಿಮ್ಗೆ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್. ಪ್ಲಾನ್ ಇದೆ, ಇನ್ನೋ ರೆಡ್ ಒಲಿಂಪಿಕ್ಸ್ 2024, 2028, 2022 ಏಷ್ಯನ್ ಗೇಮ್ಸ್, 2026 ಏಷ್ಯನ್ ಗೇಮ್ಸ್, 2030 ಏಷ್ಯನ್ ಗೇಮ್ಸ್ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ನೋಡ್ಬೇಕು. ಬಟ್ ಎರಡ್ ಒಲಿಂಪಿಕ್ಸ್ ಫಾರ್ ಶೋರ್, 2 more Olympics. ಬಟ್ ಅದಾದ್ಮೇಲೆ ನೋಡ್ಬೇಕು ಪ್ರೊಫೆಷನ್ ಏನು, ಅದಾದ್ಮೇಲೆ ಏನು ಪ್ಲಾನ್ ಇಲ್ಲ.
ಯಾ ಐ ವಾಸ್ ಅಬೌಟ್ ಟು ಆಸ್ಕ್ ದಟ್ ಈಗ ನಿಮ್ಮ ಅಕಾಡೆಮಿಕ್ ಇಂಟ್ರೆಸ್ಟ್ ಬಗ್ಗೆ ಹೇಳಿ, ಅಂದ್ರೆ ಕ್ರೀಡೆ ಬಿಟ್ಟು ಬೇರೆದಕ್ಕೆ ನಿಮ್ಗೆ ಸಮಯ ಸಿಗುತ್ತಾ, ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ನಿಮ್ಗೆ ಆಸಕ್ತಿ ಇದೆ? ಸೊ ಅಕಾಡೆಮಿಕ್ಸ್ ಇವಾಗ ಜೈನ್ ಕಾಲೇಜ್ ಅಲ್ಲಿ ಇದ್ದೀನಿ, ಬಿಎ ಎಕನಾಮಿಕ್ ಸೈಕಾಲಜಿ ಅಂಡ್ ಸೋಷಿಯಾಲಜಿ. ಬಟ್ ಕನ್ಫರ್ಮ್ ಫ್ಯೂಚರ್ ಗೆ ಏನು ಆತರ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮೂರ್ ಸಬ್ಜೆಕ್ಟ್ ಅಲ್ಲಿ. ಸೊ ನೋಡ್ಬೇಕು, ಕೋಚಿಂಗ್ ಹೋಗ್ತೀನಿ ಅಂದ್ರೆ ಸ್ಪೋರ್ಟ್ಸ್ ರಿಲೇಟೆಡ್ ಏನಾದ್ರು ಮಾಡ್ತೀನಿ, ಇಲ್ಲಾಂದ್ರೆ ಆ ಮೂರ್ ಸಬ್ಜೆಕ್ಟ್ ಅಲ್ಲಿ ಒಂದ್ ಸಬ್ಜೆಕ್ಟ್ ಚೂಸ್ ಮಾಡ್ಬೇಕಂದ್ರೆ ಎಕನಾಮಿಕ್ಸ್ ನೇ ಚೂಸ್ ಮಾಡ್ತೀನಿ. ಸೊ ನೋಡ್ಬೇಕು, ಇನ್ನು ಅಷ್ಟು ಪ್ಲಾನ್ ಏನು ಇಲ್ಲ ಎಜುಕೇಶನ್ ನೆಕ್ಸ್ಟ್. ಶ್ರೀಹರಿ, ನಾ ಹೇಳ್ತಾ ಇದ್ದ ಹಾಗೆ ಈ ವರ್ಷದ ಈ ಕ್ವಾಲಿಫಿಕೇಶನ್ ಏನಿದೆ ಭಾರತದ ಮಟ್ಟಿಗೆ ಸ್ವಿಮ್ಮಿಂಗ್ ನಲ್ಲಿ ತುಂಬಾ ದೊಡ್ಡ ಸಾಧನೆ. ಸೊ ಈ ಬಾರಿಯ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಕಳೆದ ಸಲ ಹೇಗೆ ದೀಪಾ ಕರ್ಮಾಕರ್ ಅವರು ಶಿ ಮೇಡ್ ಅಸ್ ರಿಯಲಿ ಪ್ರೌಡ್ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟು, ಆ ರೀತಿಯ ಸಾಧನೆಯನ್ನ ನಾವು ನಿಮ್ಮಿಂದ ಈ ಸಲ ನಿರೀಕ್ಷೆ ಮಾಡಬಹುದಾ? ಟ್ರೈ ಮಾಡ್ತೀನಿ, ಬಟ್ ಸ್ವಿಮ್ಮಿಂಗ್ ಅಲ್ಲಿ ಯೂಶುವಲ್ ಆಗಿ ಆತರ ಅಷ್ಟು ದೊಡ್ಡ ಸರ್ಪ್ರೈಸಸ್ ಆಗಲ್ಲ. ಬಟ್ ಐ ಟ್ರೈ ಮೈ ಬೆಸ್ಟ್. ಆಲ್ ದಿ ವೆರಿ ಬೆಸ್ಟ್. ನಮ್ಮ ಕಡೆಯಿಂದನು ನಿಮಗೆ ಸಾಕಷ್ಟು ವಿಶಸ್ ಇದೆ. ಐ ಹ್ಯಾವ್ ಅನ್ ಇಂಟ್ಯೂಷನ್ ಯು ವಿಲ್ ಮೇಕ್ ಅಸ್ ಪ್ರೌಡ್ ಅಂತ. ಸೊ ಆಲ್ ದಿ ವೆರಿ ಬೆಸ್ಟ್ ಫಾರ್ ದ್ಯಾಟ್. ಸೊ ಇನ್ನೊಂದು ಪ್ರಶ್ನೆ ಕೇಳಬೇಕು. 20 ವರ್ಷ, 19 ವರ್ಷ ನಿಮಗೆ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ. ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಟು ಬಿ ಅನ್ ಒಲಿಂಪಿಯನ್. ಇದಲ್ಲದೆ ನಾರ್ಮಲ್ ಟೀನೇಜ್ ಮಕ್ಕಳು ಮಾಡುವಂಥದ್ದು ಮಾಡೋ ಬೇರೆ ಆಕ್ಟಿವಿಟೀಸ್, ಬೇರೆ ಹಾಬೀಸ್ ಇದೆಯಾ ನಿಮಗೆ? ಇದಕ್ಕೆಲ್ಲ ಸಮಯ ಸಿಗುತ್ತಾ? Going out, parties, no. But movies, TV shows, yes. ನೋಡ್ತೀರಾ? ಯಾವುದು, ವಾಟ್ ಇಸ್ ಯುವರ್ ಫೇವರೇಟ್ ಟಿವಿ ಶೋ ನಾವು ಕೇಳಬಹುದಾ? ಫೇವರೇಟ್ ಟಿವಿ ಶೋ ಬಂದು ಇವಾಗ ಐ ಆಮ್ ವಾಚಿಂಗ್ ಕರೆಂಟ್ಲಿ ಒನ್, ಇಟ್ಸ್ ಕಾಲ್ಡ್ ಸ್ಕಾರ್ಪಿಯನ್. ಅಂಡ್ ಐ ಫಿನಿಶ್ಡ್ ಒನ್ ಲಾಸ್ಟ್ ಇಯರ್ ಡ್ಯೂರಿಂಗ್ ದ ಲಾಕ್ಡೌನ್ ಕಾಲ್ಡ್ ಹೌಸ್ ಎಂಪ್ಟಿ. ಇದೆರಡು ಫೇವರೇಟ್ ಟಿವಿ ಶೋ. ಸೊ ಸೋಷಿಯಲ್ ಮೀಡಿಯಾ, ಮೊಬೈಲ್, ಇದಕ್ಕೆಲ್ಲ ಇದನ್ನೆಲ್ಲ ತಕ್ಕ ಮಟ್ಟಿಗೆ ತ್ಯಾಗ ಮಾಡಬೇಕಾಗುತ್ತೆ. No, social media use matter. Actually, we use maybe more than other regular people. I understand. Just, you know, yeah, because swimming matter, I mean, college work is not enough. Permission got it from college. So at that time, I am not allowed to do it. Neither matter, nor under phone use matter. So social media, YouTube, all that is very important. ಖುಷಿ ಖುಷಿ ಆಯ್ತು ಕೇಳಿ. ಯಾಕೆಂದ್ರೆ ಸ್ವಲ್ಪ ನಾರ್ಮಲ್ಸಿ ಬೇಕೇ ಬೇಕಾಗುತ್ತೆ, ಅಷ್ಟೊಂದು ಟೈರಿಂಗ್ ರೆಜಿಮ್ ಇರುತ್ತೆ, ಅಷ್ಟೆಲ್ಲ ಟ್ರೈನಿಂಗ್ ಮಾಡ್ತೀರಾ. ಸೊ ಇಟ್ಸ್ ಗುಡ್ ಟು ಹಿಯರ್ ಯು ಕ್ಯಾನ್ ಬಿ ಅ ನಾರ್ಮಲ್ ಟೀನೇಜರ್ ಸಮ್ಟೈಮ್ಸ್. ಸೊ ಕೊನೆಯದಾಗಿ, ನಮ್ಮ ಆಸ್ಪೈರಿಂಗ್ ಕ್ರೀಡಾಪಟುಗಳು ಏನಿದ್ದಾರೆ ಈ ಕಾರ್ಯಕ್ರಮ ನೋಡ್ತಿರೋರು, ಇದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತಿರೋರು, ಒಂದು ಮಂತ್ರ ವೆರಿ ಇಂಪಾರ್ಟೆಂಟ್ ನೀವು ಈ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಾದ್ರೆ, ನಿಮ್ ಕಡೆಯಿಂದ ಏನನ್ನ ಒಂದ್ ಮಂತ್ರ ಅಥವಾ ಒಂದ್ ಸಜೆಷನ್ ಅಂತ ಏನ್ ಕೊಡ್ತೀರಾ, ಏನ್ ಅಡ್ವೈಸ್ ಕೊಡ್ತೀರಾ? ಎಂಜಾಯ್ ಮಾಡ್ಬೇಕು ವಾಟ್ ಎವರ್ ಯು ಡೂ, ವೆದರ್ ಇಟ್ಸ್ ಸ್ಪೋರ್ಟ್ಸ್, ಸ್ಟಡೀಸ್, ಮ್ಯೂಸಿಕ್, ಎನಿಥಿಂಗ್, ಯು ಹ್ಯಾವ್ ಟು ಎಂಜಾಯ್ ಇಟ್. ಡೂ ಇಟ್ ಫಾರ್ ಅವರ್ ಸೆಲ್ಫ್ಸ್, ನಾಟ್ ಫಾರ್ ಸಮ್ಮನ್ ಎಲ್ಸ್. Not for the fear out of parents or fear out of fear for the coaches. Do it because you really want to do it. Otherwise, don't do it at all. Because then when you do it with passion, the effort that you put is better. And wonderful. It comes wonderful. More naturally. If you're trying to learn something, because now when the pool ali very swim madala, we learn. And if you don't have passion for it, you won't learn. All right. ಐ ಥಿಂಕ್ ಶ್ರೀಹರಿ ಅವರು ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ಚುಟುಕಾಗಿ, ಅಂದವಾಗಿ ಹೇಳಿದ್ರು. ಏನಂದ್ರೆ, ನೀವು ಏನೇ ಮಾಡಿ ಅದನ್ನ ನೀವು ಎಂಜಾಯ್ ಮಾಡಬೇಕು. ಯಾರೋ ಬೇರೆಯವ್ರಿಗೋಸ್ಕರ ಬೇರೆಯವ್ರು ಬಯಕ್ ಮಾಡಬೇಡಿ. ನಿಮಗೋಸ್ಕರ ನೀವು ಮಾಡಿ, ಅದು ಸ್ಟಡೀಸೋ, ಸ್ಪೋರ್ಟ್ಸೋ, ಇನ್ನೊಂದು, ನಿಮಗೋಸ್ಕರ ನೀವು ಮಾಡಿದಾಗ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ ಅಂತ ಹೇಳಿದ್ರು. ಫಾರ್ ಸಚ್ ಅ ಯಂಗ್ ಪರ್ಸನ್, ಐ ಥಿಂಕ್ ತುಂಬಾ ಪ್ರೊಫೌಂಡ್ ಮಾತನ್ನ ಹೇಳಿದ್ರಿ, ತುಂಬಾ ಪ್ರಬುದ್ಧವಾದ ಮಾತು ಹೇಳಿದ್ರಿ ಅನ್ಕೊಂತೀನಿ ಶ್ರೀಹರಿ. ನಮ್ಮ ಕಡೆಯಿಂದ ಸಾಕಷ್ಟು ಬೆಸ್ಟ್ ವಿಶಸ್ ನಿಮ್ಮ ಜೊತೆ ಇದೆ. ಐ ಥಿಂಕ್ ಇಡೀ ಕಂಟ್ರಿ ಬೆಸ್ಟ್ ವಿಶಸ್ ನಿಮ್ಮ ಜೊತೆ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಿ. ಐ ಕ್ಯಾನ್ ಸಿ, ಐ ಮೀನ್, ಇವತ್ತು ನಾವು ಇಂಟರ್ವ್ಯೂಗೂ ಮಾಡೋಕ್ ಮುಂಚೆ ನಿಮ್ದು ಸಾಕಷ್ಟು ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡು ಬಂದಿದ್ದೀರಾ. ಸೊ ಒಳ್ಳೆ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ. ಹೀಗೇನೆ ಪರ್ಫಾರ್ಮ್ ಮಾಡಿ, ಒಳ್ಳೇದಾಗ್ಲಿ, ಮೇಕ್ ಅಸ್ ಪ್ರೌಡ್. ಸೊ ದಟ್ ಇಸ್ ಅವರ್ ಫೈನಲ್ ರಿಕ್ವೆಸ್ಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಶ್ರೀಹರಿ. ಸೊ ವೀಕ್ಷಕರೇ, ಇದಾಗಿತ್ತು ಶ್ರೀಹರಿ ನಟರಾಜ್, ಕರ್ನಾಟಕ ಮೂಲದ ಈಜುಪಟು. ಈ ಬಾರಿಯ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಲು ಎ ದರ್ಜೆಯ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಇದು ತುಂಬಾ ಮುಖ್ಯವಾದ ಸಾಧನೆ, ಯಾಕಂದ್ರೆ ಭಾರತ ಈ ಸಾಧನೆಯನ್ನ ಮಾಡಿರೋದು
ಇದೇ ಮೊದಲ ಬಾರಿಗೆ ಒಲಿಂಪಿಕ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈಜುಗಾರರು ಇಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಭರವಸೆಯ ಕ್ರೀಡಾಪಟು ಆಗಿ ಹೊರಹೊಮ್ಮಿದ್ದಾರೆ. ಈ ಒಲಿಂಪಿಕ್ಸ್ನಲ್ಲಿ ಇವರಿಂದ ಬಹಳ ಒಳ್ಳೆಯ ಪ್ರದರ್ಶನದ ನಿರೀಕ್ಷೆ ಇದೆ. ಇದಲ್ಲದೆ ಇನ್ನು ಮುಂದಿನ ಒಲಿಂಪಿಕ್ಸ್ಗಳಲ್ಲೂ ಕೂಡ ಇವರಿಂದ ಪದಕದ ನಿರೀಕ್ಷೆ ಇದೆ. ಸೊ ಇವರಿಗೆ ನಮ್ಮ ಕಡೆಯಿಂದ ಶುಭ ಆಶಿಸುತ್ತಾ ಈ ಸಂದರ್ಶನವನ್ನು ಅಂತ್ಯಗೊಳಿಸ್ತಿದ್ದೀವಿ. ಧನ್ಯವಾದ.